ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಸೀಮಾ. ನನಗೆ ಯಾವುದೇ ಸಚಿವ ಸ್ಥಾನದ ಅಪೇಕ್ಷೆ ಇರಲಿಲ್ಲ, ಇದು ಬಯಸದೆ ಬಂದ ಭಾಗ್ಯ. ಅಥಣಿ ಕ್ಷೇತ್ರದ ಮತದಾರರು ನನ್ನ ಕೈ ಬಿಟ್ಟರು, ಪಕ್ಷದ ವರಿಷ್ಠರು ನನ್ನ ಕೈ ಬಿಡಲಿಲ್ಲ ಎಂದು ನೂತನ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಹರಮುನಿದರು ಗುರು ಕಾಯುವನು ಎಂಬ ಮಾತಿದೆ. ಹರ ಎಂದರೆ ನನ್ನ ಕ್ಷೇತ್ರದ ಮತದಾರರು, ಅವ್ರು ಕೈ ಬಿಟ್ಟರು ನಮ್ಮ ಪಕ್ಷದ ವರಿಷ್ಠರು ಕೈ ಬಿಡಲಿಲ್ಲ ಎಂದು ಮಾರ್ಮಿಕವಾಗಿ ನುಡಿದ್ರು. ನೋಡಿ, ನಾನೊಬ್ಬ ಸಣ್ಣ ಕಾರ್ಯಕರ್ತ, ಸಣ್ಣ ಕಾರ್ಯಕರ್ತನ ಗುರುತಿಸಿ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಯಾವ ಇಲಾಖೆ ಕೊಡ್ತಾರೋ, ಯಾವ ಹುದ್ದೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ನನಗೆ ಯಾವುದು ಕೂಡ ನನ್ನ ಮುಂದೆ ಅದರದ್ದು ಬೇಡಿಕೆ ಆಗಲಿ ಅಪೇಕ್ಷೆಗಳಾಗಲಿ ಇಲ್ಲ. ಇದು ಬಯಸದ ಬಂದ ಭಾಗ್ಯ. ಇದು ಈ ಬಯಸದ ಬಂದ ಭಾಗ್ಯದಲ್ಲಿ ನಾನು ಹೇಳ್ಕೊಂಡಿರೋದು, ಹರಮುನಿದರೆ ಗುರು ಕಾಯುವನು ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಹರ ಅಂದರೆ ಯಾರಪ್ಪ ಅಂದರೆ ಮತದಾರರು. ಹರ ಅಂದರೆ ಮತದಾರರು, ದೇವರು. ದೇವರು ಆ ಮುನಿಸಿಕೊಂಡಂತ ಸಂದರ್ಭದಲ್ಲಿ ಗುರು ಕಾದ ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ಇವತ್ತು ಎತ್ತಿಡಿದ್ರೆ ಗುರು ಕಾದ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇದೆ ಈ ನ್ಯೂಸ್ 90 ಕರ್ನಾಟಕ.